దేవుడు అప్పటి వంశత సన్మానసి రాజకీయ గురులాద కుమారుని వంశత సన్మానసి గౌరవాన్విత తాలూక అధ్యక్షుడికి నమస్కరిస్తుత ఇవతేను ఈ కార్యక్రమ ననగే ఇదు ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿರಿ ಏನೋ ಅಣ್ಣ 200 ಜನ ಸೇರ್ತಾ ಇದೀವಿ ಊಟಕ್ಕೆ ಬರಬೇಕು ಅಂತ ಕರೆದ್ರು ಒಂದು ಕಾರ್ಯಕ್ರಮ ಬನ್ನಿ ಅಂತ ಕರೆದ್ರು ಈ ಕಾರ್ಯಕ್ರಮ ಬಂದಾಗ ಗೊತ್ತಾಯಿತು 100 ಜನ ಹುಡುಗರು ಇವತ್ತು ಇಡೀ ಮುಳುಬಾಗಲ ಪಟ್ಟಣದ ಪಂಚಾಯಿತಿ ನಮ್ಮ ನಗರಸಭೆಯಲ್ಲಿ ಮುತ್ತಾಲ್ಪೇಟೆಯಿಂದ ಹಿಡಿದು ಗುರುಗುಂಪಾಲಿನಿಂದ ಹಿಡಿದು ಎಲ್ಲ ನಮ್ಮ ಹುಡುಗರು ಇವತ್ತು ಐದರ ನಗರದಿಂದ ಹಿಡಿದು ಪಕ್ಷ ಸೇರ್ಪಡೆ ನಾವು ಇದೀವಿ ನಿಮ್ಮ ಕೈ ಬಲಪಡಿಸ್ಲಿಕ್ಕೆ ಅಂದ್ಬಿಟ್ಟು 100 ಜನ ಹುಡುಗರು ಇವತ್ತು ನಮ್ಮ ಸಮ್ಮುಖದಲ್ಲಿ ಮತ್ತು ನಮ್ಮ ಶಾಮೇಗೌಡರು ಮತ್ತು ನಮ್ಮ ಉಳ್ಳೆಯವರು ಮತ್ತು ನಮ್ಮೆಲ್ಲ ವೇದಿಕೆ ಮುಂಬಾರದ ಎಲ್ಲ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತೀವಂತ ಡಿಡಿರ್ ಅಂತ ಸೇರ್ಪಡಾದರು. ಸೊ ಇವರಿಗೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಪಕ್ಷದವ ಭಾರ ದಿನೇ 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 ಜಾಸ್ತಿ ಆಗ್ತಾ ಇದೆ. ಎವ್ರಿಡೇ ಪಕ್ಷ ಸೇರ್ಪಡೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರನ್ನು ದಡ ಮೂಡಿಸೋಂಥ ಕಾರ್ಯಕ್ರಮನ ನೀವೇನು ಕನಸು ಹೊತ್ಕೊಂಡು ಬರ್ತಾ ಇದ್ದೀರಿ, ಆ ಕನಸನ್ನು ನನಸು ಮಾಡ್ತಕ್ಕಂಥ ಭಾರವನ್ನು ನಮ್ಮ ಪಕ್ಷದ ಮೇಲೆ ಹಾಕ್ತಾಯಿದ್ದೀರಿ. 15 ವರ್ಷಗಳ ಕಾಲ ಅಧಿಕಾರ ಇಲ್ಲದಿದ್ರು ಕೂಡ JDS ಒಂದು ಏನು ಪಕ್ಷದ ಕಾರ್ಯಕರ್ತರು ಒಂದು ಸೈನಿಕರಂತೆ ಮುನ್ನುಗ್ಗಿ ಬಹುಶಃ ಯಾವ ತಾಲೂಕಲ್ಲೂ ನಾನು ಇಷ್ಟೊಂದು ಕಂಡಿರಲಿಲ್ಲ. ಒಂದು ಸರಿ ಏನೋ ಸೋದ್ರೆ ಎರಡನೇ ಸಲ ಇರುವುದಿಲ್ಲ. 15 ವರ್ಷಗಳ ಕಾಲ ಈ ತಾಲೂಕ JDS ಪಕ್ಷ ಸೋತರು ಕೂಡ ಇಷ್ಟು ಹುಮ್ಮಸ್ಸಿಂದ ಕಾಣ್ತಿರ್ತಕ್ಕಂಥ ಒಂದು ಈ ತಾಲೂಕು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ನಂಗೆ ತುಂಬ ಖುಷಿ ಆಗ್ತೈತೆ. ಇವತ್ತು ಮಧ್ಯಾಹ್ನ ನಮ್ಮ ತಾಲೂಕಿನ ಎಲ್ಲ ರಿಟೈರ್ಡ್ ಆಫೀಸರ್ಗಳು ಏನು ಅವ್ರು ನನ್ನ ಕರು ಸನ್ಮಾನ ಮಾಡಿ ನಾವಿದ್ದೀನಿ ನಾವಿದ್ದೀವಿ ಒಳ್ಳೆ ಸಂದೇಶವನ್ನು ಕೊಟ್ಟು ನಿಮ್ಮಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬೇಕು ಅಂತ ಒಂದು ಧೈರ್ಯವನ್ನು ತುಂಬಿ ಇಲ್ಲಿ ಕಳಿಸಿದ್ದಾರೆ. ಅದಾದ್ಮೇಲೆ ಹುಡುಗರೆಲ್ಲ ಸೇರಿ ಸೇರ್ಪಡೆಯಾಗಿ ನಿಮ್ಮ ಕೈ ಬಲಪಡಿಸ್ಲಿಕ್ಕೆ ನಾವಿದ್ದೀವಿ ಅಂತ ಹೇಳಿದಿರಿ. ಖಂಡಿತವಾಗ್ಲೂ ಖುಷಿ ತರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ನಿನ್ನೆ ನಾನು ಕೂಡ ನೋಡ್ಪಟ್ಟೆ ಹಳೆ ಮ್ಯಾಟ್ರ್ ಹೊಸ ಕ್ಯಾಸೆಟ್ಟು 5 ವರ್ಷಗಳ ಹಿಂದ್ಗಡೆ ಇದೇ ಮ್ಯಾಟ್ರನ್ನು ತಿರುಚಿ 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 ಏನು ತೇಜವೋಧ ಮಾಡಿದ್ದಾರೆ. ಇನ್ನು 24 ಗಂಟೆಲ ಆ ತೇಜವೋಧ ಬಗ್ಗೆ ಅದೇ ಮಾಧ್ಯಮದಲ್ಲಿ ಬರ್ತದೆ. ಏನು ಸತ್ಯಾಂಶ ಅಂತ ಬರ್ತದೆ. ಓಹೋಹೋಹೋ ಯಾರೋ ಅವನು ಕಾಮೆಂಟ್ಸ್ ಹಾಕಿದ್ರಪ್ಪ ನೋಡಿದೆ. ಯಾವ ಮಟ್ಟಕ್ಕೆ ಕಾಮೆಂಟ್ಸ್ ಅಂತಂದರೆ ಅವ ಯಾವನು ಏನು ಸರ್ವಿಸ್ ಮಾಡೋ ತಾಲೂಕು ಅರ್ಥ ಇಲ್ಲ. ಅಪ್ಪ ಏನು ಸರ್ವಿಸ್ ಮಾಡೋ ಅರ್ಥ ಆಗ್ತಾ ಇಲ್ಲ. ಬಹುಶಃ ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡೋದು ತುಂಬ ಈಸಿ, ಬಟ್ ಸಾಬೀತು ಮಾಡಿಸೋದು ತುಂಬ ಕಷ್ಟ ಆಗ್ತದೆ. ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಏನಾದರೂ ಈ ಸಮೃದ್ಧಿ ಮಂಜು ಒಬ್ಬ ಘಾತಕ ಮತ್ತು ಏನಾದರೂ ವಂಚಕ ಮತ್ತು ಏನಾದರೂ ನಿಮಗೆ ಮಾತಿನ ಪ್ರಶ್ನೆ ವಚನ ಆದರೆ ಅವತ್ತು ನನ್ನ ಪ್ರಾಣ ಇರುವುದಿಲ್ಲ. ಇವತ್ತು ಏನು ನನ್ನ ತಂದೆ ತಾಯಿಗಳು ಇವತ್ತು ಮುಳುಬಾಗಿಲು ತಾಲೂಕನ್ನು ನಂಬಿ ನಾನು ಇಷ್ಟು ವರ್ಷ ಕಾಲ ಇಟ್ಕೊಂಡಿದ್ದೀರಿ, ಏನು ಸರ್ವಿಸ್ ನಾನು ಮಾಡಿದ್ದೀನಿ, ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿದ್ರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದ್ದೀನಿ. ಬಟ್ ತೇಜವಾಧ ಮಾಡೋದು ತುಂಬ ಈಸಿ, ಬಟ್ ಸಾಬೀತು ಮಾಡಿಸೋದು ತುಂಬ ಕಷ್ಟ ಆಗ್ತದೆ. ಇದೇ 24 ಗಂಟೆ ನಿಮ್ಗೆ ಗೊತ್ತಾಗ್ತದೆ ಸತ್ಯಾಸತ್ಯತೆ ಏನು ಅಂತ. ಇದರಿಂದ ಯಾರವ್ರಿ ಏನು ಮಾಡಿಸೋರೆ ಅಂತ. ಇದು ನನ್ನ ಕ್ಯಾಸೆಟ್ಟು ಈ ವಿಡಿಯೋಗಳು ಹೊಸದಲ್ಲ ನನಗೆ, ಇದೆಲ್ಲ ಹಳೇದೇ ಆಯ್ತಲ್ವಾ. ಸೊ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಯಾಕಂದರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದು ತಾವು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಜಸ್ಟ್ ಇನ್ ಪ್ರೋಮೋ ಅದು ವಿಡಿಯೋ ತುಂಬ ಬ್ಯಾಲೆನ್ಸ್ ಇದೆ, ಅವರೇ ಮಾಡ್ತಾರೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲ್ಲ. ಯಾಕಂದರೆ ಅದೇ ಮಾಧ್ಯಮದವರೇ ಅದು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾಯಿದ್ದಾರೆ. ಇದರಿಂದ ಯಾರು ಬಂದಿದ್ದಾರೆ ಯಾರಿದ್ದಾರೆ ಅಂತ ಮಾಡ್ತಿದ್ದಾರೆ. ಮೋಸ್ಟ್ಲಿ 24 ಗಂಟೆಲಿ ಅವರೇ ಇದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ ಬಹುಶಃ ಮುಳುಬಾಗಲ ಜನತೆಗೆ ನಾನು ಏನಾದರೂ ಮೋಸ ಮಾಡಬೇಕಂತ ಬಂದರೆ ಇಷ್ಟೊತ್ತಿಗೆ ನಾನು ಬಯಲಾಗ್ತಾಯಿದ್ದೆ. ಸೊ ದಯವಿಟ್ಟು ಇಂಥದಕ್ಕೆಲ್ಲ ಭಯ ಬೀಳ್ತಕ್ಕಂಥ ವೇದಿಕೆಯನ್ನು ನಮ್ದಲ್ಲ, ಕಾರ್ಯಕರ್ತರು ನಮ್ಮವರಲ್ಲ. ಸೊ ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮಗೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮನ್ನು ಉಳಿಸ್ಕೊಂಡು ಹೋಗತಕ್ಕಂಥ ಶಕ್ತಿ ಅಲ್ಲ ನಮ್ಗೆ ಕೊಡಲಿ ಅಂತ ಹೇಳ್ತಾ, ದೇವ್ರು ನಮ್ಗೆ ಕೊಡಲಿ ಅಂತ ಹೇಳ್ತಾ ಇಡೀ ನಮ್ಮ ಪಕ್ಷ ಗೆಲುವಿನ ಒಂದು ಹಾದಿಯನ್ನು ಹೋಗ್ತಾ ಇದ್ದೀವಿ, ಗೆಲ್ಲಲೇಬೇಕಂತ ನಿರ್ಧಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಭಗವಂತ ಇವತ್ತು ನಮ್ಮ ಕುರುಡುಮಲೆ ಗಣೇಶ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ನಮ್ಮ ದರ್ಗಾ ಅಲ್ಲಾ ಸಾಹಬ್ ಇರ್ಬೋದು, ಇವರೆಲ್ಲ ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ. ಸೊ ಮುಂಬರುವ 60-65 ದಿವಸ ಎಲೆಕ್ಷನ್ ಬರ್ತಾ ಇದೆ, ತಾವೆಲ್ಲ ಒಂದುಗೂಡಿ ಇದೇ ರೀತಿ ರಥವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ. ಸೊ ನನ್ನ ಮಾತು ಮುಗಿಸ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.